ಆಮೇಲೆ ಅವ್ನು ಶುರು ಹಚ್ಕೊಂಡ, ಭಾಳ ದಮ್ ಕಟ್ಕೊಂಡು ನಾನು ಕೇಳಿಸ್ಕೊಂಡೆ ಎಲ್ಲ ಪೂರ್ತಿ ಸ್ಟೋರಿನ ಬ್ಲಾಸ್ಟ್ ಆಗ್ಬಿಡು ಅಂತ ನಗು. ಅವರು ಒಂಚೂರು ನಗ್ತಾ ಇಲ್ಲ, ತುಂಬ ಸೀರಿಯಸ್ ಆಗಿದ್ದಾರೆ ಅವರು. ಅವ್ರ ಕೋಪ ಬರ್ತಾ ಇದೆ ಸಿಕ್ಕಾಪಟ್ಟೆ, ಬೆಂಕಿ ಅಂತ ಕೋಪ ಅವ್ರಿಗೆ. ಅವ್ನಿಗೆ ದುಃಖ ಪಾಪ. ಅವನಿಗೆ ಈಗ ಸೈಕಲ್ ಇಟ್ಕೊಂಡು ಅವನಿಗೆ ಸೈಕಲ್ ಕಳ್ತಾನ ಆಗೋಗ್ಬಿಡ್ತು ಅಂದರೆ ಅವ್ನಿಗೆ ಏರೋಪ್ಲೇನ್ ಕಳ್ತಾನ ಆದಂಗೆ. ನಾವೇ ಸೈಕಲ್ ಕಳ್ತಾನ ಆಗೈತೆ ಆ ಕಡೆ ಕೂತ್ಕೊಳ ಅಂದ್ಬಿಟ್ರೆ ಪತ್ತೆ ಮಾಡಿಬಿಟ್ಟಿದ್ದೀವಿ. ಅವನು ಖುಷಿ ಬಂತಲ್ಲ, ಖುಷಿಗೆ ಮತ್ತೆ ನಿಲ್ಲಿಲ್ಲ ಅವರು. ಇದು ಶೇವಿಂಗ್ನವರು ಕಟಿಂಗ್ನವರು ಸರ್ದಿ ಸಾಲು. ಇವನು ತಪ್ಪಿದ್ರೆ ಅವನು ಹೋಯ್ತಾನೆ, ಅವನು ತಪ್ಪಿದ್ರೆ ಇವ್ರು ಬರ್ತಾರೆ. ಅವರು ಅಯ್ಯೋ ತಿಂದ್ಬಿಡ್ಬೇಕು ಹಿಂಗೆ ಗಚ್ಚ ಗಚ್ಚ ಗಜ ಗಜ ಪೊಲೀಸವ್ರ ಅವರು ಆಫೀಸರ್ ಆ ಮಟ್ಟಕ್ಕೆ ಕೋಪ ಬಂದ್ಬಿಟ್ಟೈತೆ. ಆಮೇಲೆ ರಂಗ ಏನಂಗ ಏನು ಸಮಾಚಾರ, ಏನು ಹಸು ಎಲ್ಲ ಸಿಕ್ಲಿಲ್ವೇನೆಪ್ಪ? ಸರ್ ಏನಿಲ್ಲ ಸರ್, ಒಂದು ಸಣ್ಣದೊಂದು ಎಡವಟ್ಟ ಆಗ್ಬಿಟ್ಟಿದೆ. ಸರ್ ಯೂಶ್ವಲಿ ನಾವು ನಮ್ಮ ಈ ನೀವು ಹೇಳಿದ್ರಲ್ಲ ಪ್ರೊಬೇಷನರಿ ಪೀರಿಯಡ್, ಅದು ಕಲಿಯೋ ಪೀರಿಯಡ್ ಆಗಿರುತ್ತೆ, ಮತ್ತು ಅದೊಂಥರ ಸ್ವಲ್ಪ ಫನ್ನಿಯಾಗಿ ಕೂಡ ಇರುತ್ತೆ. ಯಾಕೆಂದರೆ ನಮಗೆ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇರಲ್ಲ, ಜವಾಬ್ದಾರಿ ತುಂಬ ಕಡಿಮೆ ಇರುತ್ತೆ. ನಾವೆಲ್ಲ ಮೇಲ್ನವ್ರು ನೋಡ್ತಿರ್ತೀವಿ ಆ ಟೈಮಲ್ಲಿ, ಸ್ವಲ್ಪ ನಾವೇ ಕಾಮಿಡಿ ಮಾಡಿಕೊಂಡು ಒಂದು ಮಜಾ ಮಾಡೋದು ಇರುತ್ತೆ ಅಲ್ವಾ ಸರ್, ಯಾವುದೇ ಪ್ರೊಫೆಷನಲ್ಲಿ. ಸೊ ಆ ಟೈಮಲ್ಲಿ ನಡೆದಿರುವಂಥದ್ದು ಯಾವುದಾದ್ರು ಫನ್ನಿ ಇನ್ಸಿಡೆಂಟ್ ಏನಾದರೂ ಇದ್ದರೆ ದಯವಿಟ್ಟು ಹೇಳಿ ಸರ್. ಸರ್ 1992 ನಮ್ಮದೆಲ್ಲ ಈ ಪ್ರಾಕ್ಟಿಕಲ್ ಟ್ರೈನಿಂಗ್ ಎಲ್ಲ ಮುಗಿದಾದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಒಂದು ಪೋಸ್ಟ್ ಮಾಡ್ತಾರೆ ನಮ್ಮನ್ನೆಲ್ಲ. ಪೋಸ್ಟ್ ಮಾಡಿದಾಗ ನನಗೆ ಆಡುಗೋಡಿ ಪೊಲೀಸ್ ಸ್ಟೇಷನ್ ನನಗೆ ಹಾಕಿದರು. ಆಡುಗೋಡಿ ಪೊಲೀಸ್ ಸ್ಟೇಷನಲ್ಲಿ ಪುಣಚ ಸಾಹೇಬ್ರು ಅಂತ ಇದ್ದರು. ಅವರು DCP ಆಗಿ ಮೈಸೂರು DCP ಆಗಿ ರಿಟೈರ್ಡ್ ಆದರು. ಒಂದು ಸಾರಿ ನಾವು ಅವರು ಬೆಟ್ಟದಲ್ಲೆಲ್ಲೂ ಸಹ ನಾಗಪ್ಪ ಆಪ್ರೇಷನ್ನಲ್ಲೆಲ್ಲ ಇದ್ವಿ ನಾವು, ಅಶೋಕ್ ಕುಮಾರ್ ಸಾಹೇಬ್ರು ಅದೆಲ್ಲ ಅವರು ಒಟ್ಟಿಗೆ ಪುಣಚ ಸಾಹೇಬ್ರು ಇದ್ದರು. ಸರಿ, ಅವರು ಒಂದು ದಿವಸ ನಾನು ಮಧ್ಯಾಹ್ನ 2 ಗಂಟೆ ಏನೋ ಆಗಿತ್ತು, ಅವ್ರು ಊಟಕ್ಕೆ ಹೋಗ್ತಿರ್ಲಿಲ್ಲ. ಭಾಳ ಡಿಸಿಪ್ಲಿನ್ಡ್ ಅವರು, ಅವ್ರದ್ದು ಖರ್ಚಿಫ್ ಇಟ್ಕೊಂಡ್ರೂ ಅವ್ರು ಕರೆಕ್ಟಾಗಿ ಫೋಲ್ಡ್ ಮಾಡಿರಬೇಕು, ಆ ಥರ ಡಿಸಿಪ್ಲಿನ್ಡ್ ಅವರು. ನಮ್ಮ ಖರ್ಚಿಫ್ನು ತೆಗೆದು ಅಂದರೆ ಅದು ಸರಿಯಾಗಿರಬೇಕು, ಆ ಥರ ಅವರು ಅವರು ಅದು ನನ್ನ ಲೆಕ್ಕ ಅದೆಲ್ಲ ಭಾಳ ಪಕ್ಕ ಪೊಲೀಸ್ ಅವರು ಒಂಥರ ಕರೆದ್ರು. ಏ ಹುಡುಗ ಎಲ್ಲಿದೆಯೋ ಉಮೇಶ್ ಅಲ್ಲಿ, ಅವರು ಸಿಂಗಲರ ಕಟ್ತಿಲ್ಲ, ಆ ಹುಡುಗ ಬನ್ನಿ ಅದು ಕೂತ್ಕೊ, ನಿಮ್ಗೊಂದು ಹೇಳ್ತೀನಿ ಅಂದರು. ನಾನು ನನಗೇನು ಹೇಳ್ತಾರೆ, ನನಗೆ ಮೀಸೆ ಅವ್ರದ್ದು ಹಿಂಗೆ ಥರ. ಆಮೇಲೆ ಹೊಸ್ದಾಗೆ ಬಂದಿದ್ರು, ನಾನು ಅವಾಗ ತಾನೇ ಹೋಗಿದ್ನಲ್ಲ, ತುಂಬ ದಿವಸನೂ ಆಗಿರಲಿಲ್ಲ. ಯಾರೊಬ್ಬ ಆಚೆ ನಿಂತ್ಕೊಂಡಿದ್ದೆ, ಯಾರೋ ಒಬ್ಬ ಬಂದು ಅಂದರೆ ನಮ್ಮ ಆಫೀಸ್ ಇತ್ತಲ್ಲ ಆಡುಗೋಡಿ ಪೊಲೀಸ್ ಸ್ಟೇಷನ್ನು, ಆಡುಗೋಡಿ ಪೊಲೀಸ್ ಸ್ಟೇಷನ್ ಬಾಗಿಲು ಆ ಕಡೆ ಆದರೆ ಇವ್ರು ಅವ್ರ ಆಫೀಸ್ ಈ ಕಡೆ ಸೈಡು, ಅದೇ ಒಂದೇ ಫ್ಲೋರಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಮಡಿವಾಳ. ಆಗ ಮೊದಲು ಹಲಸೂರು ಗೇಟ್ ಅಂತ ಇತ್ತು, ಅದಾದಮೇಲೆ ಲೇಟರ್ ಕೋರ್ಸ್ ಒಳಗಡೆ ಅದು ಇದು ಮಡಿವಾಳ ಸರ್ಕಲ್ ಆಗಿ ಬಂತು. ಅದು ಆಡುಗೋಡಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಕಾಂಪ್ಲೆಕ್ಸಲ್ಲೇ ಇತ್ತು, ಹೊಸ ಬಿಲ್ಡಿಂಗಲ್ಲಿ ಹೊಸೂರು ರೋಡ್ಲಿ. ಅವನು ಭಾಳ ಹೊತ್ತಿಂದ ಒಬ್ಬ ನಿಂತ್ಕೊಂಡಿದ್ದೆ, ನಾನು ಊಟಕ್ಕೆ ಹೋಗೋಣ ಊಟ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ನಾನು ಎಲ್ಲಿ ಹೋಗೋದು, ಇಲ್ಲ ಇಲ್ಲೇ ತರ್ಸ್ಕೊಂಡು ತಿನ್ಬಿಡೋಣ ಅಂತೇಳಿ, ಅವೆಲ್ಲ ಬ್ಯಾಚುಲರ್ಗಳಾರ ನಾವು, ಇಲ್ಲೇ ತರ್ಸ್ಕೊಂಡು ತಿನ್ಬಿಡೋಣ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ಕರೆದ್ರು ನನಗೆ, ಅವ್ನು ಬಂದ, ಅವರು ಅವ್ರ ಸೆಂಟ್ರಿ ಬಂದು, ಸರ್ ಸಾಹೇಬ್ರು ಕರೀತಾ ಇದ್ದಾರೆ. ಹ್ಞೂ, ಅವದೇ ಸೆಲ್ಯೂಟ್ ಹೊಡೆದೆ, ಕೂತ್ಕೊಳ್ಳಿ ನೋಡು ಒಂದು ಕತೆ ಹೇಳ್ತಾನೆ ಇವನು, ನಮ್ಮ ಪೊಲೀಸವ್ರದ್ದು ಒಂದು ಕತೆ ಹೇಳ್ತಾನೆ, ವಾಚಿಮ್ ಅಂದರು. ಅವ್ರ ವಾಯ್ಸ್ ಗೊತ್ತಲ್ಲ, ವಾಚಿಮ್. ಹ್ಮ್, ಅಲ್ಲಿ ಯಾರು ನಿಂತಿದ್ರಲ್ಲ ಅವರು ಅವ್ರ ಕತೆ ಹೇಳ್ತಾರೆ. ಅವನು ಬಂದಿದ್ದ ಒಳಗಡೆ ಕೈಕೊಂಡು ನಿಂತ್ಕೊಂಡಿದ್ನಲ್ಲ, ಅವನು ಒಳಗಡೆ ಬಂದ, ಅವ್ನು ಸೆಂಟ್ರಿ ಕರ್ಕೊಂಡ್ಬಿಟ್ಟ. ಅವನಿಗೆ ಹಾಂ ಏನು ನಡೀತು? ಆಮೇಲೆ ಸರಿ, ನಾನು ಏನಪ್ಪ ಇದು, ನಾನು ಈಗ ಬಂದಿದ್ದೀನಲ್ಲ, ಇನ್ನು ನನ್ನ ಮೇಲೆ ಏನಾರು ಹೇಳ್ತಾರೆ, ನಾನು ಏನೂ ಮಾಡಲಿಲ್ಲ, ಈಗ ಒಂದು ಮನೆ ಬಂದಿದ್ದು, ನನಗೆ ಭಯ ಶುರು ಆಗಿಬಿಡ್ತು. ಆಮೇಲೆ ಅವ್ನು ಶುರು ಹಚ್ಕೊಂಡ, ಶುರು ಹಚ್ಕೊಂಡಾದ್ಮೇಲೆ ಸರ್ ನಮಗೆ ನಗ್ತಾ ಇದ್ದೀವಿ ಸರ್, ನಗೋಂಗಿಲ್ಲ, ಸೀರಿಯಸ್ ಆಗಿ ಭಾಳ ನಗಬೇಕು ಅನ್ನಿಸ್ತಿದೆ, ನಗೋಕ್ಕಾಗಲ್ಲ ಸರ್. ಆಮೇಲೆ ಏನು ಕತೆ ಏನಂದರೆ ಸರ್, ಪೂರ್ಣ ಎಲ್ಲ ಹೇಳ್ದ, ಭಾಳ ದಮ್ ಕಟ್ಕೊಂಡು ನಾನು ಕೇಳಿಸ್ಕೊಂಡೆ ಎಲ್ಲ ಪೂರ್ತಿ ಸ್ಟೋರಿನ, ಬ್ಲಾಸ್ಟ್ ಆಗ್ಬಿಡು ಅಂತ ನಗು. ಅವರು ಒಂಚೂರು ನಗ್ತಾ ಇಲ್ಲ, ತುಂಬ ಸೀರಿಯಸ್ ಆಗಿದ್ದಾರೆ ಅವರು. ಅವ್ರ ಕೋಪ ಬರ್ತಾ ಇದೆ ಸಿಕ್ಕಾಪಟ್ಟೆ, ಬೆಂಕಿ ಅಂತ ಕೋಪ ಅವ್ರಿಗೆ. ಹೌದಾ, ಹಿಂಗೂ ಇರ್ತದ? ಏನಂದರೆ ಇವನು ಮಡಿವಾಳ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಸರ್, ಅದೆಲ್ಲೋ ಆ ಕಡೆ ಬಲಗಡೆ ಸೈಡಲ್ಲೆಲ್ಲೋ ಒಂದು
ಕಟಿಂಗ್ ಶಾಪ್ ಇತ್ತಂತೆ. ಆ ಕಟಿಂಗ್ ಶಾಪಲ್ಲಿ ಅವನು ಕಟಿಂಗ್ ಶಾಪ್ ಓನರ್ ಅವನು ಬಂದವನು ಅಲ್ಲಿ ನಿಂತಿದ್ದವನು. ಅವನದು ಹೆಂಗೆ ಧೈರ್ಯ ಮಾಡಿದ್ವಿ ಇವ್ರ ಹತ್ರ ಬರೋಕ್ಕೆ, ಇಲ್ಲ ಯಾರು ಹೇಳಿ ಕಳಿಸಿದ್ರು ಗೊತ್ತಿಲ್ಲ. ಅವನು ಅವನಲ್ಲಿ ಕಟಿಂಗ್ ಶಾಪ್ ಇಟ್ಕೊಂಡಿದ್ದಾನೆ. ಅವನು ಹೇಳಿದ ಕತೆ ಹೇಳ್ತಾ ಇರೋದು ನಾನು. ಕಟಿಂಗ್ ಶಾಪ್ ಇಟ್ಕೊಂಡಿದ್ದಾನೆ. ಒಂದು ದಿವಸ ಏನಾಗಿದೆ, ಆ ಕಟಿಂಗ್ ಶಾಪ್ ಒಳಗಡೆ ಆವಾಗ ಈ ಇವು ಗೊತ್ತಲ್ಲ ಸರ್, ಆ ಕ್ರಿಮಿಂಗ್ ಮಿಷಿನ್ಗಳು, ಆಮೇಲೆ ಒಂಥರ ಈ ಏರ್ ಡ್ರೈಯರ್ಗಳು ಆ ಕಾಲದಲ್ಲಿ 1992-91 ಅವು ಇಟ್ಕೊಂಡ್ರೆ ಅದು ಭಾಳ ಹೈ ಸ್ಟೇಟಸ್ ಕಟಿಂಗ್ ಸಲೂನ್ ಶಾಪ್ ಅವು. ಈ ಏರ್ ಡ್ರೈಯರ್ಗಳು ಇವೆಲ್ಲ ಇಟ್ಕೊಬಿಡ್ತು, ಮಿಷಿನ್ನು ಇವೆಲ್ಲ ತುಂಬ ದುಡ್ಡು ಅಣುವಂಥ ಸಲೂನ್ ಅವರೇ ಇಡುವಂಥವು ಅವು. ಅವು ಅವು ಒಂದು ದಿವಸ ನೈಟಲ್ಲಿ ಕಳ್ತನ ಆಗ್ಬಿಟ್ಟಿದ್ದಾವೆ. ಓಹ್ ಓಹ್ ಓಕೆ. ಫುಲ್ ಸಾಮಾನುಗಳು ಅವನಿಗೆ ಗಾಬರಿ ಆಗೋಗ್ಬಿಡ್ತು ಇವನಿಗೆ. ಅವನಿಗೆ ಆ ಮಟ್ಟಕ್ಕೆ ಭಯ ಆಗೋಗ್ಬಿಟ್ಟಿದೆ, ಕಳ್ತನ ಮಾಡಿಬಿಟ್ಟವ್ರಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ. ಆಯಿತು, ಎಲ್ಲ ಆಯಿತು. ಪೊಲೀಸ್ ಸ್ಟೇಷನ್ಗೆ ಹೋದ. ಹೋಗ್ಬಿಟ್ಟಾದಮೇಲೆ ಎಲ್ಲ ಸಾರ್ ಹಿಂಗೆ ಹಿಂಗೆ ನೋಡಿ ಸರ್, ಯಾರೋ ಶಟ್ರ್ ಎತ್ಬಿಟ್ಟು ಎಲ್ಲ ತುಂಬ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್, ಏನೂ ಬಿಟ್ಟಿಲ್ಲ ಸರ್ ಒಳಗಡೆ, ನಂದೆಲ್ಲ ಏರ್ ಡ್ರೈಯಿಂಗು ಇದು ಎಲ್ಲ ಮಿಷಿನ್ಗಳು ಎಲ್ಲ ಎತ್ಕೊಬಿಟ್ಟಿದ್ದಾರೆ ಸರ್. ಅವ್ನಿಗೆ ದುಃಖ ಪಾಪ. ಅವನಿಗೆ ಈಗ ಸೈಕಲ್ ಇಟ್ಕೊಂಡು ಅವನಿಗೆ ಸೈಕಲ್ ಕಳ್ತನ ಆಗೋಗ್ಬಿಡ್ತು ಅಂದರೆ ಅವ್ನಿಗೆ ಏರೋಪ್ಲೇನ್ ಕಳ್ತನ ಆದಂಗೆ. ಕರೆಕ್ಟ್. ನಾವೇ ಸೈಕಲ್ ಕಳ್ತನ ಆಗೈತೆ ಆ ಕಡೆ ಕೂತ್ಕೊಳ ಅಂದ್ಬಿಟ್ರೆ. ಕರೆಕ್ಟ್. ಅರೆ ಸೈಕಲ್ ಅವ್ನಿಗೆ ಏರೋಪ್ಲೇನ್ ಇದ್ದಂಗೆ. ಆ ಮನಸ್ಥಿತಿಲಿ ನೋಡ್ಬೇಕಲ್ಲ ನಾವು. ನಾವು ಏನು ಸೈಕಲ್ಗೆ ಹಿಂಗೆ ಬಂದು ಹಿಂಗೆ ಗೊತ್ತಾಡ್ತವನಲ್ಲ ಅಂತ ಹಂಗೆ ಅನ್ನಬಾರ್ದು ಯಾವತ್ತೂ. ಸೈಕಲ್ ಸೈಕಲ್ ಅವನಿಗೆ ಕಷ್ಟ ಇದೆ. ಚಪ್ಪಲಿ ಕಳ್ತನ ಆಗೋಗ್ಬಿಟ್ಟದೆ ಅಂತ ಓಡು ಬಂದು ಎದೆ ಹಿಡ್ಕೊಂಡು ಕೂತ್ಕೊಬಿಟ್ಟವರು ಇದ್ದಾರೆ. ನಾನು ಚಪ್ಪಲಿ ಅಂದರೆ ಅವ್ರಿಗೆ ಆ ವಸ್ತುಗಳ ಬಗ್ಗೆ ಅದು ಎಷ್ಟು ಕಷ್ಟಪಟ್ಟು ತೊಗೊಂಡಿರ್ತಾನೆ ಅನ್ನುವಂಥದ್ದು ತೋರಿಸ್ತದೆ ಅದನ್ನು. ಆ ಸೈಕಲ್ ಇಲ್ಲ ಅಂದ್ರೆ ಹೋಗೋಕೆ ಆಗೋದಿಲ್ಲ ಜೀವನದಲ್ಲಿ ಅವನು. ಆ ಕಟಿಂಗ್ ಅವನು ಇಲ್ಲ ಅಂದರೆ ನಾಳೆ ದಿವಸ ಅವ್ನು ಸಲೂನೇ ನಡೆಸೋಕೆ ಆಗೋದಿಲ್ಲ. ಅಂಥ ಪರಿಸ್ಥಿತಿನಲ್ಲಿ ಅವ್ರೇನು ಮಾಡಿದ್ದಾರೆ, ಶಾಪ್ಗೆ ಹೋಗೋವ್ರೆ ಕಟಿಂಗ್ ಶಾಪ್ಗೆ ಸ್ಟೇಷನ್ಗೆ ಹೋಗೋವನ್ನೇ ಸಾರ್ ಎಲ್ಲ ಮಾಡ್ಬಿಟ್ಟು ಇವ್ರು ಪೊಲೀಸವ್ರು ಹೋಗಿದ್ದಾರೆ. ಹೋಗಿ ಎಲ್ಲ ನೋಡ್ಕೊಂಡು ಬಂದು ಎಲ್ಲ ಆಗಿದೆ ಏನು ಬಂದು ಆಫೀಸರ್ಗೆ ಹೇಳಿದ್ದಾರೆ, ಏಯ್ ಏನು ಬಿಡ, ಏನು ಕಟಿಂಗ್ ಶಾಪ್ ಏನು ಸಾಮಾನು ಅವೆಲ್ಲ ಕಳ್ತಾನ ಅಂತ ಯಾಕೆ ಮಾಡ್ತಾರೆ, ಎಲ್ಲಾದರೂ ಉಂಟೆ ನಾವು ಏನು ಅವೆಲ್ಲ ಒಂದು ಕೇಸು ಅಂತ ಮಾಡ್ತಾರ, ಯಾರೋ ನೋಡಿ ಯಾರೋ ನಿಮ್ಮವ್ರು ಯಾರೋ ಹಳೆ ಕಟಿಂಗ್ ಗಿಟಿಂಗ್ ಮಾಡ್ತಿದ್ರಲ್ಲ ಆ ಕಳ್ಳರುಗಳೇ ಎಡ ಹೊಡ್ಕೊಂಡು ಹೊಟ್ಟೋಗ್ಬಿಟ್ಟವ್ರೆ, ಏಯ್ ನೋಡಿ ಕೊಡ್ರೊ ಎಲ್ಲರೂ ಹುಡುಕಿ ಗಿಡ್ಕಿ ಇವ್ರಿಗೆ ಪಾಪ ಅಂತ ಅವರೇ ಯಾರೋ ಹೊಡ್ಕೊಂಡು ಹೋಗಿರ್ತಾರೆ ಅಂತ. ಇವನ್ನೆಲ್ಲ ಹೌದರು ಇಷ್ಟು ಬೇಗ ಹುಡುಕ್ಬಿಡ್ತಾರೆ ಅನ್ನೋ ಹಿಂಗೆ ಹೇಳ್ಬಿಟ್ರಲ್ಲ ಅವರು ಅಂತ ಅವರು ಹಿಂಗೆ ನಡೆದಿರೋದು ಇದೆಲ್ಲ ಹೇಳಿದ್ದವನು ಹುಡ್ಕೊಡ್ರೊ ಅಂತ ಹೇಳವ್ರೆ. ಅವರು ಆಯಿತು ಆಯ್ತು ಬಿಡ, ನೀನೇನು ಚಿಂತೆ ಮಾಡ್ಕೊಳ್ಕೋಬೇಡ, ನಾವು ಹುಡ್ಕೊಡ್ತೀವಿ, ನೀನು ಇದ್ರ ಬಗ್ಗೆ ಚಿಂತೆ ಮಾಡಬೇಡ, ನೀ ಅವ್ನು ಹಿಡ್ಕೊಡೋದು ನಮ್ಮ ಜವಾಬ್ದಾರಿ ಅಂತ ಅಂದ್ಬಿಟ್ಟು ಅಂತ. ಇದು ಇದಕ್ಕಿಂತ ಮುಂಚೆ ಅಲ್ಲಿ ಹೋಗಿ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಇದಾಗಿತ್ತು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟು ರಿಜಿಸ್ಟರ್ ಆಗಿರಲಿಲ್ಲ ಅಲ್ಲಿ. ಅವ್ರಿಗೆ ಅದಕ್ಕೋಸ್ಕರನೇ ಕೋಪ, ಅವ್ರಿಗೆ ಬೆಂಕಿ ಅಂತ ಕೋಪ, ಕೇಸ್ ಮಾಡಲಿಲ್ವಲ್ಲ ಇವರು ಪೊಲೀಸ್ ಸ್ಟೇಷನಲ್ಲಿ ಅಂದ್ಬಿಟ್ಟು ಅಂತ. ಆಮೇಲೆ ಏನಾಗೋಯ್ತು, ಇವ್ರು ಯಾವಾಗ ಇವನಿಗೆ ಪಾಪ ಯೋ ಹಿಡ್ಕೊಟ್ಬಿಡ್ತಾರೆ ಪೊಲೀಸರು ಅಂತ ಅಂದ ತಕ್ಷಣ ಏನಾಗೋಯ್ತು, ಪೊಲೀಸ್ ಸ್ಟೇಷನ್ ಇದ್ರಲ್ಲ ಅವ್ರಿಗೆ ಡೈಲಿ ಒಬ್ಬ ಹೋಗೋದು ಈ ಕಟಿಂಗು, ಏ ಸೂಪರ್ ಕಟಿಂಗ್ ಅವನು ಹೋಗೋದು, ಇನ್ನೊಬ್ಬ ಕಟಿಂಗು ಇನ್ನೊಬ್ಬ ಹಿಂಗೆ ಒಂದು ತಿಂಗಳ ಕಾಲ ಸತತವಾಗಿ ಕಾಡ್ಬಿಟ್ಟವ್ರು ಅವನಿಗೆ. ಪೊಲೀಸರು ಕಟಿಂಗ್ ಮಾಡಿಸ್ಕೊಂಡಿದ್ದಾನೆ, ಏನೋ ಪಾಪ ಮಾಡ್ಕೊಡ್ತಾರೆ, ಏನು ಹಿಡ್ಕೊಡ್ತಾರೆ, ಇನ್ನೇನು ಮಾಡ್ತಾರಲ್ಲ ಅಂದ್ಬಿಟ್ಟು ಅಂತ. ನಮ್ಮ ಪೊಲೀಸು ಫ್ರೀಯಾಗಿ ಇನ್ನು ಕಾಸು ಕೇಳಕ್ಕೆ ಹೋದ್ರೆ ಸಾಮಾನು ಬರಲ್ವಲ್ಲ. ಆಯಿತು, ಹೆಂಗಾಗೋಗ್ಬಿಡ್ತು ಪರಿಸ್ಥಿತಿ, ಆಯಿತು ಇದೇನಿದು ಹಿಂಗಾಗೋಯ್ತು, ಆಯಿತು ಬಿಡು ಹಾಳಾಗಿ ಏನು ಮಾಡೋದಲ್ಲ ಎಂಥದ್ದು ಮಾಡೋದು, ಏನು ಇಟ್ಕೊಳ್ಳೋವರೆಗೂ ಹೆಂಗೋ ಮಾಡಿಬಿಡೋಣ ಇನ್ನೇನು ಬಿಡು ಅಂದ್ಬಿಟ್ಟು ಪಾಪ ಸಹಿಸ್ಕೊಂಡು ಹೆಂಗೋ ಮಾಡ್ತಾ ಇದ್ದ. ಒಂದು ಫೈಂಡ್ ಏನು ಮಾಡ್ದ, ಅಲ್ಲಿ ಪೊಲೀಸ್ ಅವನು ಏನು ಮಾಡಿದ್ದಾನೆ, ಬಂದ್ಬಿಡಪ್ಪ ಇವತ್ತು ಪಕ್ಕ ಸಿಕ್ಕಾಕೊಬಿಟ್ಟ ಕಳ್ಳ, ಇಟ್ಕೊಂಡು ಬಂದ್ಬಿಡೋಣ, ಏನು ಚಿಂತೆ ಮಾಡ್ಕೊಳಕ್ಕೆ ಹೋಗ್ಲೇಬೇಡ ನೀನು, ಬಂದ್ಬಿಡು. ಆಯ್ತು, ಹೌದಾ, ಸಿಕ್ಬಿಡ್ತಾ ಸರ್, ಏನು ಏನು ನಾವು ಬಿಡ್ತೀವಾ ಅಂತ ಖುಷಿಯಾಗ್ಬಿಡ್ತೀವಿ, ಅವನಿಗೆ ಹಿಡ್ಕೊಂಬಿಟ್ರು ಬಿಡು ಅವನ್ನ, ಸಿಗಾಕೊಬಿಟ್ಟ ನನ್ನ ಕಳ್ಳ ಯಾರೋ ಅವನು ಅಂದ್ಬಿಟ್ಟು ಅಂತ. ಆಯಿತು, ಈಗ ಹೋಗಬೇಕು ನಾವು, ಈಗ ಅಷ್ಟು ದೂರ ಬಸ್ಸಲ್ಲೆಲ್ಲ ಹೋಗಕ್ಕೆ ಆಗೋದಿಲ್ಲ ಮರಯ್ಯ ಅಂತ ಅಂದರು. ಆಮೇಲೆ ಸರಿ ಏನು ಮಾಡಬೇಕು, ಏ ಇಲ್ಲಿಂದ ನಾವು ತಮಿಳ್ನಾಡಿಗೆ ಹೋಗ್ಬೇಕಣಪ್ಪ ಅಂದರು. ಏನು ಮಾಡ್ಬೇಕು ಸರ್, ಏ ಕಾರಲ್ಲಿ ಹೋಗ್ಬಿಟ್ರೆ ಅಂದ್ರೆ, ಒಂದು ಟ್ಯಾಕ್ಸಿ ಮಾಡಿಕೊಂಡ್ರು. ಆಯಿತು, ಟ್ಯಾಕ್ಸಿ ತೊಗೊಂಡು ಆಯಿತು, ಟ್ಯಾಕ್ಸಿ ಮಾಡಿಕೊಂಡ್ರು, ಎಲ್ಲ ಆಯಿತು, ಹಿಡ್ಕೊಂಡ್ರು ಅವನ್ನ ಅಲ್ಲಿಂದ ಸಿಗಾಕೊಂಡ. ಆ ಜೊತೆಯಲ್ಲಿ ಅವನು ಬೇರೆ ಯಾವುದೋ ಮನೆ ಗಿರ್ವಿ ಅಂಗಡಿ ಬರುತ್ತೆ ನೋಡಿ, ಆ ಗಿರ್ವಿ ಅಂಗಡಿ ಒಳಗಡೆ ಸುಮಾರು ಬೇರೆ ಬೇರೆ ಇಂಥ ಸಾಮಾನುಗಳೆಲ್ಲ ಕದ್ದುಬಿಟ್ಟಿದ್ದ. ಈ ಅಡ ಇಟ್ಟಿರ್ತಾರೆ ನೋಡಿ ಸಣ್ಣ 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 ಸಾಮಾನು, ಅಲ್ಲಿ ಬಾಚಣಿಗೆಯಿಂದನೂ ಗಿರ್ವಿ ಇಟ್ಕೋತಾರೆ ಅವರು ಕೆಲವು ಜನ. ಅವ್ರು ಏನು ಆ ಗಿರ್ವಿ ಅಂಗಡಿ ಅಂದರೆ ನಿಮ್ಮ ಚೌಲಿ ಹೆಂಗಸರುಗಳು ಚೌಲಿ ಇದಾವಲ್ಲ, ಅವನು ಗಿರ್ವಿ ಇಟ್ಕೊಂಡು ಅಯ್ಯ 1 ರೂಪಾಯಿ 50 ಪೈಸೆ ಕೊಡ್ತಾರೆ. ಅಯ್ಯೋ, ಅಂಥ ಗಿರ್ವಿ ಅಂಗಡಿಗಳು ಈಗಲೂ ಇದ್ದಾವೆ. ಹೌದಾ ಸರ್? ಹೌದು ಹೌದು ಹೌದು.
ನೀವು ಏನು ಮನೆಯಿಂದ ಏನು ಸಾಮಾನು ತೊಗೊಂಡು ಹೋದ್ರು 50 paisa ಒಂದು ರೂಪಾಯಿ ಕೊಡ್ತಾರೆ. ಅಂಥವ್ರು ಇರಬೇಕು, ಯಾಕಂದರೆ ಅವು ಊಟಕ್ಕೆ ಇರೋಲ್ಲ ಸಾಯಂಕಾಲ ಕಿತ್ತನ್ನು ತಿನ್ನೋಕ್ಕೆ. ಅಂಥವ್ರು ಸಮಾಜದಲ್ಲಿ ಇರಬೇಕು, ಹಂಗೂ ಮಾಡ್ತಾರೆ. ಅಂಥವ್ರೊಂದು ಕಳ್ತನ ಆಗ್ಬಿಟ್ಟಿತ್ತು ಅಲ್ಲಿ. ಅವ್ರದ್ದು ಚೊಂಬು ಇವು, ಆಮೇಲೆ ಇವು ಅಂಡೆಗಳು ಇವೆಲ್ಲ ಕಳ್ತನ ಮಾಡ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟಿದ್ರು ಫುಲ್ಲು. ಅದು ಒಂದು ಕೇಸ್ ರಿಜಿಸ್ಟರ್ ಆಗ್ಬಿಟ್ಟಿತ್ತು. ಅದೊಂದು ಸ್ವಲ್ಪ ಜಾಸ್ತಿ ಏನೇನೋ ಇತ್ತು, ಕಳ್ತನ ಆಗಿತ್ತು. ಆ ಕಳ್ಳನೇ ಇವನು, ಇವ್ರು ಮಾಡಿದ್ದಾರೆ ಅನ್ನುವಂಥದ್ದು ಇನ್ಫಾರ್ಮೇಷನ್ ಗೊತ್ತಾಗೋಯ್ತು, ಈ ನನ್ನ ಮಕ್ಕಳೇ ಮಾಡಿರೋದು ಅಂದ್ಬಿಟ್ಟು ಅಂತ. ಆಯಿತು, ಹೋದರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡ್ರು. ಹಾಗಾಗಿ ಅಲ್ಲಿಗೆ ಹೋದರು, ಕಾರೆಲ್ಲ ಮಾಡ್ಕೊಂಡು ಹೋದರು, ಎಲ್ಲ ಆಯಿತು, ಹಿಡ್ಕೊಂಡು ತುಂಬಿಕೊಂಡೆಲ್ಲ ಬಂದರು. ಅಲ್ಲಿಂದ ಎಲ್ಲ ಬಂದ ತಕ್ಷಣ ಏನಾಗೋಯ್ತು, ಆ ಕೊಟ್ಬಿಡ್ತಾರೆ ನಮ್ಮ ಸಾಮಾನು ಎಲ್ಲ ಎಲ್ಲ ಸಿಕ್ಬಿಟ್ಟು ಇಂಟ್ಯಾಕ್ಟು ಪೂರ್ತಿ. ಈ ಕೆಲವಷ್ಟು ಪಾತ್ರೆ ಸಾಮಾನುಗಳು ಅಲ್ಲಿ ಇಲ್ಲಿ ತೊಗೊಂಡೋಗ್ಬಿಟ್ಟು ಏನೋ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಏನೋ ಮಾರಾಟ ಮಾಡಿಬಿಟ್ಟು ಉಳಿದೆಲ್ಲ ಸಾಮಾನೆಲ್ಲ ತಂದ್ಬಿಟ್ಟವ್ರು ಅಲ್ಲಿಂದ. ತಂದಾಗ ಇನ್ನೇನು ತಂದ್ಬಿಟ್ರು ಬಿಡು, ಇನ್ನು ಮಜಾ ಆಯ್ತು ಬಿಡಿ, ಹೆಂಗೋ ಸಿಕ್ಕದ್ವಲ್ಲಪ್ಪ ನಾನು, ಹೆಂಗೋ ಕಳ್ಳ ಸಿಕ್ಕದ್ನಲ್ಲ ಅಂಥೇಳಿ ತಂದಿಟ್ಕೊಂಡ್ರು. ಅದಾದಮೇಲೆ ಏನು ಮಾಡಿದ್ರು ನೋಡಿದ್ರು, ಇವೆಲ್ಲ ಒಳ್ಳೊಳ್ಳೆ ಸಾಮಾನು ಇದ್ದ ಐಟಮ್ಗಳಿದ್ದು, ಈ ಕಟ್ಟಿಂಗು ಇವು ಎಲ್ಲ ಸೇರಿ ಒಂದು 5,000 rupees ಆಗ್ಬೋದು. ಇವು ಬೆಲೆ ತೋರಿಸ್ಬೇಕಲ್ಲ, ನಾವು ಇಷ್ಟು ರಿಕವರಿ ಮಾಡ್ದೋ ಅಂತ. ಅದಕ್ಕೆ ಏನು ಮಾಡಿದ್ರು, ಏಯ್ ಅವ್ರಿಗೊಂದು ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡಿಸ್ಬಿಡ ಅಂದರು. ಆ ಸಾಮಾನು ತಗೊಂಬಂದಾದ್ಮೇಲೆ ಒಂದು FIR ಮಾಡಿದ್ರು. ಅಲ್ಲಿವರೆಗೂ ಮಾಡಿರಲಿಲ್ಲ. ಹೌದು, ಅಲ್ಲಿ ಒಂದು FIR ಮಾಡಿದರು. ಒಂದು FIR ಹಾಕಿದ್ರು, FIR ಹಾಕಿದ್ಮೇಲೆ ಏನಾಗೋಯ್ತು, ಈಗ ಅಲ್ಲಿಂದ ಬಂದರು. ಬಂದಾದ್ಮೇಲೆ ಸುಮ್ಮನೆ ಬಿಟ್ರ, ಈ ಅಂಬಾಸಡರ್ ಕಾರ್ ಮಾಡ್ಕೊಂಡು ಹೋಗಿದ್ರಲ್ಲ, ಈ ಅಲ್ಲೂ ಪಪ್ಪ ಅವನನ್ನ ಶಿವಪರ್ಮ ಅಂತ ಮಾಡಿಸ್ಬಿಟ್ರು. ವಿಧಿನೇ ಇಲ್ಲ, ಸಾಮಾನು ಇಲ್ಲದವಲ್ಲ. ಆಮೇಲೆ ಏನಾಗೋಯ್ತು, ಕಾಸು ಕೊಟ್ಟನ, ಅದಕ್ಕೆ ಸುಸ್ತಾಗ್ಬಿಟ್ಟ ಅವನು. ಏನಪ್ಪ ಮಾಡೋದು ಸರ್, ಯಾವಾಗ ಕೊಡ್ತೀರಿ ಸರ್, ನಂಗೆ ಭಾಳ ಅರ್ಜೆಂಟ್ ಇದ್ದಾವೆ, ಕೊಡಿ ಸರ್, ಕೊಡ್ತೀವಿ ಕೊಡ್ತೀವಿ ಅಂತ. ಆಯಿತು, 2 days ಆಯಿತು, 3 days ಆಯಿತು, ಒಂದು ಕೆಲಸ ಮಾಡಪ್ಪ, ಈಗ FIR ಆಗಿಬಿಟ್ಟಿದೆ. ಈಗ ಅವ್ರೇನು ಮಾಡಿದ್ರು, ಅದನ್ನ ಸಬ್ಜೆಕ್ಟೆಡ್ ಟು ದಿ PF ಅಂತ ಹಾಕ್ಬಿಡ್ತಾರೆ, ಸೀಸ್ ಮಾಡಿಬಿಡ್ತಾರೆ ಸಾಮಾನ. ಈ ಸಾಮಾನು ಸೀಸ್ ಮಾಡಿಬಿಟ್ರೆ ಕೋರ್ಟ್ಗೆ ಹೋಗ್ಬೇಕು ಅವನು ಬಿಡಿಸ್ಕೊಳ್ಳೋಕ್ಕೆ. ಆಮೇಲೆ ಏನಾಗೋಯ್ತು, ನೋಡಪ್ಪ ಲಾಯರ್ ಹತ್ರ ಎಲ್ಲಿಗೆ ಹೋಗ್ಬೇಕು ಸರ್, ಕೋರ್ಟ್ಗೆ ಹೋಗ್ಬೇಕಪ್ಪ ಬಿಡಿಸ್ಕೊಬ್ರಿಗೆ ಅಂದ್ರೆ. ಸರ್ ಇವ್ ಎಲ್ಲಿ ಸರ್ ದುಡ್ಡು ತರಲಿ ಸರ್ ನಾನು ಲಾಯರ್ಗೆ, ಕೋರ್ಟ್ಗೆ ಹೋಗ್ಬೇಕು ನಾನು ಅಂದ್ರೆ ಕಾಸು. ಏಯ್ ಏನೋ ಮಾಡಿ ಬಿಡಿಸ್ಕೊಳ್ಳೆ, ಇವೆಲ್ಲ ಹಂಗೆ ಇದ್ಬಿಟ್ರೆ ಆಗೋಲ್ಲ, ಆಮೇಲೆ ತೊಂದರೆ ಆಗೋಯ್ತದೆ, ಹಂಗೆಲ್ಲ ಮಾಡಿಬಿಟ್ಟಾದ್ಮೇಲೆ ಇಟ್ಕೊಂಗಿಲ್ಲ ಪೊಲೀಸ್ನವರು, ಆಮೇಲೆ ನಿನ್ನವಲ್ಲ ನೀನು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಿ ಅಂತೇಳಿ. ಆಯಿತು, ಅವನು ಹೋದ ಅಲ್ಲಿ ಯಾರ್ಯಾರಿಗೋ ಏನೋ ಮಾಡಿ ಕೋರ್ಟ್ ಕಾನ್ಸ್ಟೇಬಲ್ ಅಡ್ಜಸ್ಟ್ ಮಾಡಿ ಒಂದು 500 rupees ಕೊಡಿಸಿ, ಅದನ್ನೆಲ್ಲ ಒಂದು ರಿಲೀಸ್ ಆರ್ಡರ್ ತೊಗೊಂಡು ಬಂದರು. ಆಯಿತು, ಇದೆಲ್ಲ ಆಗುವಷ್ಟೊತ್ತಿಗೆ ಅದರ 10-20% ಖಾಲಿಯಾಗೋಯ್ತು ಕಟಿಂಗ್ ಶಾಪ್ ಅವ್ರದ್ದು. ಅಲ್ಲಿಗೆ ನಿಂತೋಗ್ಬಿಟ್ಟಿದ್ರೆ ಏನೋ ಒಂದು ವ್ಯವಹಾರ ಸರಿ ಇರ್ತಿತ್ತು ಅದು ಕೇಸು. ಅದಾದಮೇಲೆ ಏನಾಗೋಯ್ತು, ಏನು ಪತ್ತೆ ಮಾಡಿಬಿಟ್ಟಿದ್ದೇವನು, ಖುಷಿ ಬಂತಲ್ಲ ಖುಷಿಗೆ, ಮತ್ತೆ ನಿಲ್ಲಿಲ್ಲ ಅವರು, ಇದು ಶೇವಿಂಗ್ನವರು ಕಟಿಂಗ್ನವರು ಸರ್ದಿ ಸಾಲು. ಇವನು ತಪ್ಪಿದ್ರೆ ಅವನು ಹೋಯ್ತಾನೆ, ಅವನು ತಪ್ಪಿದ್ರೆ ಇವ್ರು ಬರ್ತಾರೆ. ಅವನು ತಡ್ಕೊಳ್ಳೋಕ್ಕಾಗದೆ ಅವನು ಅವ್ನು ಕೊನೆಗೆ ಹೇಳ್ಬಿಟ್ಟೆ, ಅವನು ನನ್ನ ಕೈಲಿ ಆಗಲ್ಲಪ್ಪ ಏನು ಮಾಡೋದು ಅಂತ. ಅವ್ರೇನು ಹೇಳ್ಕಳ್ಸಿದ್ರು, ನೀನು ಇಲ್ಲೋದ್ರೆ ಏನೂ ಸಿಗಲ್ಲ ಸ್ಟೇಷನ್, ಒಂದು ಕೆಲಸ ಮಾಡು, ಒಬ್ಬ ಮೀಸೆ ಬಿಟ್ಕೊಂಡು ಕೂತಿರ್ತಾರೆ ಆಡುಗೋಡಿನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ, ಅವ್ರ ಹತ್ರ ಹೋಗ್ಬಿಡು, ಇದೆಲ್ಲ ನಿಲ್ಲಬೇಕಾದ್ರೆ ಅವ್ರ ಹತ್ರ ಹೋಗ್ಬಿಡು ಅಂತ. ಯಾರು ಹೇಳಿದ್ದಾರೆ, ಯಾರೋ ಅಲ್ಲಿ ಇವರು ಹೇಳಿ ಕಳಿಸ್ಬಿಟ್ಟವ್ರೆ ಅಲ್ಲಿಗೆ, ಪೊಲೀಸವ್ರು ಯಾರು ಹೇಳೋರೆ ಇನ್ನೊಬ್ರು ಪೊಲೀಸ್ನವರು, ಇವ್ರು ಹಿಂಗೆ ಮಾಡ್ತಾವ್ರೆ ಅಂದರೆ ನೀನು ಬದುಕಿಸ್ಕೊಡಲ್ಲ, ನೀನು ಕಷ್ಟ ಆಗ್ಬಿಡ್ತದೆ, ನೀನು ಸುಮ್ಮನೆ ನೀನು ಅಲ್ಲಿಗೆ ಹೋಗ್ಬಿಡು, ನೀನು ನೀನು ಇನ್ಸ್ಪೆಕ್ಟ್ರ್ ಹತ್ರ ಅಂದ್ಬಿಟ್ಟು ಅಂತ. ಅಲ್ಲಿ ಬಂದು ಇವ್ರ ಹತ್ರ ನಮ್ಮ ಇನ್ಸ್ಪೆಕ್ಟ್ರ್ ಹತ್ರ ಪುಣಚ ಸಾಹೇಬ್ರ ಹತ್ರ ಎಲ್ಲ ಇದೆಲ್ಲ ಹೇಳಿ ಎಲ್ಲ ಮಾಡಿ, ಅವರು ಇವ್ಗೆ ತಿಂದ್ಬಿಡ್ಬೇಕು ಹಿಂಗೆ ಗಚ್ಚ ಗಚ್ಚ ಗಜ ಗಜ ಪೊಲೀಸವ್ರ ಅವರು ಆಫೀಸರ್ ಆ ಮಟ್ಟು ಕೋಪ ಬಂದ್ಬಿಟ್ಟೈತೆ ನೋಡು. ಏನು ಪೊಲೀಸ್ ನೋಡು, ವಾಟ್ ಈಸ್ ದಿಸ್ ಪೊಲೀಸ್, ಹಾಂ ಏನು ಮಾಡಿದ್ದಾರೆ ನೋಡಿದು, ಹಾಂ ಸಾರ್ ಇದು ಅಪ್ಪೋ, ಈ ಸಬ್ಜೆಕ್ಟು ಇಡೀ ನಮ್ಮ ಪೊಲೀಸ್ ವಲಯದಲ್ಲೇ ಒಂಥರ ರಕ್ತ ಸಂಚಲನ ಆಗ 1 year ಓಡ್ತಿದ್ದು ನಮಗೆ ಕೇಳಿ 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 ಈ ಕತೆನ ನಮಗಂತೂ ಅಪ್ಪ ಬೇಡಿ ಬಿಡಿ ಮಾತ್ರ ಅಪ್ಪ ಹಿಂಗೂ ಇರ್ತದೆ ಈ ನಮ್ಗೆ ಯಾಕಂದ್ರೆ ಹೊಸ ಪ್ರೊಫೆಷನ್ಗಳು. ಅವತ್ತಿಂದನೇ ನಮಗೊಂದೊಂದು ಪಾಠ ಆಗೋಯ್ತು, ರಿಕವರಿ ಮಾಡಿದ್ರೆ ಹೆಂಗೆ ಕೊಡಬೇಕು ತೊಂದರೆ ಇಲ್ಲದಂಗೆ, ಯಾವ ಥರ ಈ ಸಾಮಾನುಗಳನ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಅಂತ ನಮ್ಗೆ ಅವಾಗ ಗೊತ್ತಾಯಿತು. ಹಿಂಗೆ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ, ಚಿಕ್ಕಪೇಟೆಯಲ್ಲಿ ಇದ್ವಿ ನಾವು. ಆವಾಗ ನಮ್ಮ BK ಶಿವರಾಮ್ ಸಾಹೇಬರು ಇನ್ಸ್ಪೆಕ್ಟ್ರು, ನಾನು ಸಬ್ ಇನ್ಸ್ಪೆಕ್ಟ್ರಲ್ಲಿ.
ಆವಾಗ ನಾನ್ಯಾಕೆ ಅಲ್ಲಿಗೆ ಹೋಗಿದ್ದೆ ಅಂದರೆ ಮಾದೇವಪುರದಲ್ಲಿ ಇಂಡಿಪೆಂಡೆಂಟ್ ಇತ್ತು, ಅಲ್ಲಿಗೆ ಹೋದಾಗ ಅವ್ರ ಹತ್ರ ಕೆಲಸ ಕಲಿಬೋದು. ಅವರು ಅಷ್ಟೊತ್ತಿಗಾಗಲೇ ಅವೆಲ್ಲ ಸ್ಟಾಲ್ವರ್ಡ್ಗಳು, ಅವರೆಲ್ಲ ಭಾಳ ಸೀನಿಯರ್ಗಳಾಗ್ಬಿಟ್ಟಿದ್ರು. ಅವ್ರ ಹತ್ರ ಎಲ್ಲ ಕೆಲವು ಸಾಮಾನ್ಯದೇ ಕದಿಬೇಕಲ್ಲ ನಾನು, ಹೆಂಗೆಂಗೆ ಇವರೆಲ್ಲ ಕೇಸ್ ಪತ್ತೆ ಮಾಡ್ತಾರೆ, ಹೆಂಗೆಂಗೆ ಡೀಲ್ ಮಾಡ್ತಾರೆ ಅನ್ನುವಂಥದ್ದು ನಂಗೆ ಭಾಳ. ಇದಕ್ಕೋಸ್ಕರ ನಾನು ಅಲ್ಲಿಗೆ ಮಾಡಿಸ್ಕೊಂಡು ಹೋಗಿದ್ದೆ ಅವ್ರ ಹತ್ರ. ಆವಾಗ ಕೇಸ್ ಮಾಡ್ತಾಯಿದ್ರು ಅವ್ರದ್ದೇ ಒಂಥರ ಡಿಜಿಟೈಸ್ ಪೊಲೀಸಿಂಗು. ಆಮೇಲೆ ಒಂದು ದಿವಸ ಒಂದು ಕೇಸ್ ಬಂತು, ಕೇಸ್ ರಿಜಿಸ್ಟರ್ ಆಯಿತು, ರಂಗನ್ಮಯ್ಯ ಅಂತ ಇದ್ದರು ಅಲ್ಲಿ ಕ್ರೈಮ್ ಸಬ್ ಇನ್ಸ್ಪೆಕ್ಟ್ರು. ನಾನು ಲಾ ಆರ್ಡರ್ ಇದ್ದೆ, ರಂಗನ್ಮಯ್ಯ ಬಂದರು. ಬಂತು ಅವರು, ಏನು ಸರ್ ಹಸುಗಳು ಕಳ್ಳತನ ಆಗ್ಬಿಟ್ಟಿದ್ದಾವಂತೆ ಸರ್ ಅಂದರು. ಎಲ್ಲ ಸರ್? ಇಲ್ಲೇ ಸಂತೋಷಪೇಟೆಯಲ್ಲಿ 5 ಹಸು ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರಂತಂದ್ರು. ಹೌದಾ? ಈಗ ಸರ್ ಹೇಳ್ಬೇಕು ಸರ್ ಸಾಹೇಬ್ರಿಗೆ, ಈಗ ಕೇಸ್ ರಿಜಿಸ್ಟರ್ ಆಗ್ಬಿಟ್ಟಿದೆ ಸರ್, ನೀವೇ ಒಂದು ಮಾತು ಹೇಳ್ಬಿಡಿ ಸರ್, ಹಿಂಗಾಗುತ್ತೆ, ನಾನೇ ಕೇಳಿ ಹೋಗ್ರಿ ರೀ, ನಿಮ್ಮ ಕೇಸು ನೀವು ಹೇಳೋಗ್ರಿ ಅಂದರೆ ಈಗ ಹೇಳೋದಿದೆಯಲ್ಲ. ನಿಮ್ಮ ಜೊತೆ ಮಾತಾಡ್ತಾಯಿದ್ರೆ ಸರ್ ಅಂದರೆ ರಂಗನ್ಮಯ್ಯ ನಂಗೆ ಬಂದು ಹೇಳಿದ್ದು. ನಾವು ಅವರೆಲ್ಲ ಕೌಂಟ್ರಲ್ಲ, ಅವರು ಸಿ ಪ್ರೊಮೋಟೆಡ್ಡು, ನಾವು ಡೈರೆಕ್ಟ್ ಅಲ್ವಾ, ಏನು ಹೇಳ್ಬಿಡಿ ಸರ್ ಅಂದರೆ. ಅವ್ರೊಂಥರ ಈ ಕೇಸ್ ಆಗ್ಬಿಡ್ತು ಅಂದರೆ ಮೈ ಮೇಲೆ ಬಿದ್ದುಬಿಡ್ತಾರೆ ಯಾರೇ ಆಫೀಸರ್ಗಳು ಒಬ್ಬೊಬ್ಬರು. ಏನು ಮಾಡ್ತಾಯಿದ್ದೀರಿ ನೀವು ರಾತ್ರಿ ಹೊತ್ತು? ಏನು ಮಾಡ್ತಾಯಿದ್ದೀರಿ? ಎಲ್ಲಿದ್ರು ಇವ್ರು ಬಿಟ್ಟನವರು? ಹೆಂಗೆ ಹಸುಗಳು ಹೋಗ್ಬಿಡ್ತವೆ? ಅದು ಹಸು ಹೋಗ್ಬಿಡ್ತವೆ ಅಂದರೆ ಸಾಕು ಅವ್ರು ಬೆಂಕಿಯವ್ರಿಗೆ. ಯಾಕೆಂದರೆ ಅವ್ರಿಗೆ ಭಾಳ ಆ ಥರದ್ರೆಲ್ಲ ತುಂಬ ಕಾಳಜಿ ಅವ್ರಿಗೆ, ಶಿವರಾಮ್ ಸಾಹೇಬ್ರಿಗೆ. ಈ ಕೆಳಮಟ್ಟದ ವರ್ಗದ ಜನ ಇರ್ತಾರಲ್ಲ ಈ ಬಡವರು, ಅವ್ರು ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಮಾಡಿದ್ರೆ ಧ್ವಂಸಪುರಿ ಮಾಡಿಬಿಡೋರು. ಆವಾಗ ಹೋಗಿ ಹೇಳ್ಕೋದ ಒಳಗಡೆ ಟೈಟ್ ಮಾಡ್ಕೊಂಡು ನಮ್ಮ ರಂಗನ್ಮಯ್ಯ ಚೇಂಬರ್ ಒಳಗಡೆ ಹೋಗಿ ಸರ್ ಹಸು ಕಳ್ತನಾಗ್ಬಿಟ್ಟು, ಇದು ಅಂತೂ ಸರ್ ಇದು ಹಸು ಕಳ್ತನಾಗ್ಬಿಟ್ಟು, ಈ ಒಳಗಡೆ ಏನು ಸಿಕ್ಕಾಬಿಟ್ಟೆ ರಿವೀಟ್ ನಡೀತು. ನಾನು ಇಂದ್ರಾಣಿ ಕೂತ್ಕೊಂಡಿದ್ರು, ರಂಗನ್ಮಯ್ಯ ಹಿಂಗೆ ಬೆಳಗ್ಗೆ ಬೆಳಗ್ಗೆ ಕಾಸಿ ವಿಷಯ ಆಯಿತು, ಏನು ಹೊರ್ಸ್ಕೊಂಡು ಈಚೆ ಏನು ಸರ್ ಬೈದ್ಬಿಟ್ರು ಸರ್. ಮತ್ತು ಏನು ರೀ ಹಸುಗಳು ಕಳ್ತನ ಆಯ್ತವೆ ಅಂದರೆ, ಮತ್ತು ರಾತ್ರಿ ಏನು ಮಾಡ್ತಿದ್ರು ಪೊಲೀಸವ್ರುಗಳು? ಕಾಯ್ಕೊಂಡಿರ್ತೀವಲ್ಲ ನನಗೆ, ನೈಟಲ್ಲಿ ಇರ್ತೀವಿ, ಕಳ್ತನ ಆಗ್ಬಿಡ್ತಾವೆ, ಏನು ಮಾಡೋಕ್ಕಾಗಲ್ಲ. ಈಗ ಎಷ್ಟೇ ಪೊಲೀಸ್ ಹಾಕಿ ಕಳ್ತನ ಆಗ್ಬಿಡ್ತವೆ, ಕಳ್ತನ ಇಸ್ ಕಳ್ತನ, ಅದನ್ನು ಏನು ಕಾಂಪ್ರಮೈಸ್ ಇರಲ್ಲ, ಬಟ್ ಕಂಟ್ರೋಲ್ ಮಾಡಬೇಕಲ್ಲ ನಾವೂ. ಹಂಗೆ ಆಯಿತು, ಬಂದರು, ಆಯಿತು ನೋಡಪ್ಪ ಪುನಃ ನಮಗೆ ಕರೆದ್ರು, ಉಮೇಶ್ ಉಮೇಶ್ ಏನಾದರೂ ಮಾಡಿ ಏನು ಕೇಸ್ ಹಿಡಿತೀರೋ ಬಿಡ್ತೀರೋಪ್ಪ ನೀವು, ಈ ಕೇಸ್ ಮಾತ್ರ ನೀವು ಹಿಡಿಬೇಕು ನೀವು ಹಸುಗಳು, ಅವ್ನ ಜೀವನನೇ ಅದು ಅಲ್ವಾ ಅಂದ್ರೆ. ಆಮೇಲೆ ರಂಗನ್ಮಯ್ಯ, ಇದೇನು ರೀ ನಿಮ್ಮ ಕೇಸ್ ರೀ ಅದು, ಹಿಡಿಯಪ್ಪ ನನ್ನ ಬೇರೆ ಕೇಸು, ನಾವೆಲ್ಲ ಲ್ಯಾಂಡ್ ಆಡಲಿದ್ವಲ್ಲ. ಆಯಿತು ಹಿಡಿತೀವಿ ಸರಿ ರಂಗನ್ಮಯ್ಯ, ಏನು ಮಾಡಿ ಮತ್ತು ಏನೇನೋ ಮಾಡಿ ಜೀವನದಲ್ಲಿ ಹಸು ಏನಾರು ಮಾಡಿ ಹಿಡಿದುಬಿಟ್ರೆ ಅವ್ನು ವೀರಪ್ಪನ ಹಿಡಿದಂಗೆ ಅದು. ಆ ಒಂದು ಸರ್ ಏನು ಸರ್ ಮಾಡಿದೀಗ, ಹೆಂಗೆ ಸರ್ ಕಂಡುಹಿಡಿದು, ಎಲ್ಲಿ ಹೋಗ್ಬಿಟ್ಟವು ಸರ್? ಕೊನೆಗೆ ಮೈಸೂರಲ್ಲಿದ್ದಾವೆ ಅಂತ ಗೊತ್ತಾಗ್ಬಿಡ್ತು ಹಸುಗಳು. ಆಮೇಲೆ ಸರ್ ಗೊತ್ತಾಗ್ಬಿಡ್ತು ಸರ್ ಹೋಗ್ತಾಯಿದ್ದೀವಿ ಅಂತೇಳಿ ಹೋಗಿ ಎಲ್ಲ ಹಸು ಏನು ತಗೊಂಡ್ಬಿಟ್ಟು ಅಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಗೋಡೆ ಅದು ಎಲ್ಲ ಹಬ್ಬಿಟ್ಟು ಗೋಡೆ ಹತ್ರ ಕಟ್ಟಾಕ್ಬಿಟ್ಟವ್ರೆ. ಬಂದ ತಕ್ಷಣ ಶಿವರಾಮ್ ಸಾಹೇಬ್ರು ನೋಡ್ಬಿಡೋಕೆ ಹಸುಗಳನ್ನ ನೋಡ್ಬಿಟ್ಟು ವೆರಿ ಗುಡ್ ಅಂದ. ಆಯಿತು ಬಂದರು ಎಲ್ಲ ನೋಡಿದ್ರು ಹಸುಗಳು ಹಿಡ್ಕೊಂಬಂದು ಎಲ್ಲ ಆಯಿತು ನಮ್ಮದು ಸರ್ ಹಿಡ್ಕೊಂಡು ಬಂದ್ಬಿಟ್ಟೆ ಸರ್, ಕಳ್ಳ ಇಲ್ಲಿದ್ದಾನೆ ಮೇಲಿದ್ದಾನೆ ಸರ್ ಅಂದ್ರೆ. ಹೌದಾ? ಒಳ್ಳೆ ಕೆಲಸ ಮಾಡಿದ್ರಿ ಅಂದ. ಆಯಿತು ಏನು ನಮ್ಮ ರಂಗನ್ಮಯ್ಯ ಹಾಯ್ ಸರ್ ಹೆಂಗೆ ಹೆಂಗೆ ಮಾಡಿದಾರೆ? ಆಯಿತು ಖುಷಿ ಫುಲ್ಲು. ಆಯಿತು ನನ್ನ ಮೇಲಕ್ಕೆ ಅದು ಪೊಲೀಸ್ ಸ್ಟೇಷನ್ನು ಈ ಒಂದು ಫ್ಲೋರು ಎರಡು ಫ್ಲೋರ್ ಮೂರು ಫ್ಲೋರ್ ಆ ಥರ ಅದು. ನಾನು 2ನೇ ಫ್ಲೋರಲ್ಲಿ ಇದ್ದೀನಿ, ಏನು ಕೆಳಗಡೆ ಸಿಕ್ಕಾಬಟ್ಟೆ ಯಾರಿಗೋ ರಿವೀಟ್ ಆಗ್ತಾವ್ರೆ, ಯಗೋ ಹೊಡಿತಾ ಇದೆ. ಇದು ಯಾಕಪ್ಪ ಇದು ಚೆನ್ನಾಗಿದ್ರಲ್ಲ, ಇದೇನಿದು ಹಿಂಗೆ ಅಂದ್ಬಿಟ್ಟು ಅಂತ ದಡ ದಡದ ಕೆಳಗಿಳಿದು ಬಂದೆ ನಾನು. ಯಾಕೋ ಸರ್ ಇವರೇ ಶಿವರಾಮ್ ಸಾಹೇಬ್ರು ಬೈತಾವ್ರಲ್ಲ ಯಾರಿಗೋ ಅಂದ್ಬಿಟ್ಟು ಅಂತ. ಆಯಿತು ಬಂದೆ, ಬಂದ ತಕ್ಷಣ ಅವ್ರು ರೋಪ್ ಹಾಕೋದೆ ಒಂಥರ ಸಖತ್ ಭಯ ಬಿಡ್ತದೆ ಯಾರಿಗೂ ಆ ಥರ ರೋಪ್ ಹಾಕ್ತಾರೆ. ಆಮೇಲೆ ರಂಗನ್ಮಯ್ಯ ಏನು ಸಮಾಚಾರ, ಏನು ಹಸು ಎಲ್ಲ ಸಿಕ್ಕಲಿಲ್ವೇನೆಪ್ಪ? ಸರ್ ಏನಿಲ್ಲ ಸರ್, ಒಂದು ಸಣ್ಣದೊಂದು ಎಡವಟ್ಟ ಆಗ್ಬಿಟ್ಟಿದೆ. ಏನೇ ಸಮಾಚಾರ ಸರ್? ಏನಿಲ್ಲ ಸರ್, ಆ ಹಸು ತುಂಬ್ಕೊಬೋತಿದ್ವಲ್ಲ ಸರ್, ಹಸು ತುಂಬ್ಕೊಬೋತಾ ಇರ್ಬೇಕಾದಾಗ ಟೆಂಪೋ ಇದ್ವಲ್ಲ ಸರ್, ಆ ಟೆಂಪೋಗೆ ಕಾಸು ಅವರೇ ಕೊಟ್ಬಿಟ್ಟಿದ್ರು ಸರ್, ಅವರು ಅವರೇ ಕೊಟ್ಟು ಅಂತ ಹೇಳ್ಬಿಟ್ರು ಸರ್ ಮುಂಡೆ ಮಕ್ಕಳು. ಹಸು ತುಂಬ್ಕೊಬರೋಕೆ ಹಸು ಕಳ್ಳತನ ಇರೋರ ಕೈಯಲ್ಲಿ ಟೆಂಪೋ ಕಾಸು ಕೊಟ್ಬಿಟ್ಟು ಕರ್ಕೊಂಬಂದಿದ್ದೆ, ನೀನು ಯಾವ ಪೊಲೀಸ್? ಅವ್ರಿಗೆ ಸಿಕ್ಕಾ ಬಟ್ಟೆ ಲೆಫ್ಟ್ ಆ್ಯಂಡ್ ರೈಟು. ಅವರು ಸರ್ ಹಿಡ್ದದ ಖುಷಿ ಎಲ್ಲ ಹೊಟ್ಟೋಗ್ಬಿಡ್ತು ಸರ್. ಅಯ್ಯೋ ಅವ್ರು ಹಂಗೆ ಕಡೆ ಯಾವಾಗ್ಲೂ ನೀನು ಈಗ ಸರಿಯಾಗಿರು ಕರೆಕ್ಟಾಗಿ ನೀನು ಅವ್ರಿಗೆಲ್ಲ ಹೇಳ್ಕೋಬೇಕಾಗಿತ್ತಲ್ಲ, ಅಟ್ಲೀಸ್ಟ್ ಹೇಳ್ಬಿಡ್ರಪ್ಪ ಇದ್ದ ಅವ್ರ ಹತ್ರ. ನೀನು ಗೊತ್ತಿಲ್ಲ ಅವ್ರು ಹೆಂಗೆ ಇರ್ಬಿಟ್ಟು ಅಂತ. ಅವ್ರ ಹತ್ರ ಕಳ್ಕೊಂಡಿದ್ದು ಅಲ್ಲದೆ ಅವ್ರ ಹತ್ರ ಟೆಂಪೋ ಕಾಸು ಕೊಡ್ಸಿದ್ಯಾ ನೀನು? ನೀವು ಯಾವ ಸೀಮೆ ಪೊಲೀಸ್ ದಿನ ಅಷ್ಟಕ್ಕೆ ನಮ್ಗೆ ಗತಿ ಇಲ್ವಾ ಪೊಲೀಸ್ನವ್ರಿಗೆ? ಹಸು ಹಾಲು ಕರ್ಕೊಂಡು ಬರೋರ ಹತ್ರ ನೀನು ಟೆಂಪೋ ಕಾಸು ಕೊಡ್ತೀಯ?
ಅಪ್ಪ ಅವತ್ತಿಂದ ನಮ್ಮ ಅದೇ ವೈ ಅಂತ ಇನ್ನೊಬ್ಬ ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಇನ್ನೊಬ್ರು ಇದ್ರು, ಇವ್ರಿಬ್ರು ಇದ್ರು ಕ್ರೈಮ್ ಸಬ್ ಇನ್ಸ್ಪೆಕ್ಟರ್, ಲ್ಯಾಂಡ್ ಆರ್ಡರ್ ನಾವಿಬ್ರು. ಯಾವಾಗ ಮಾದೇವಯ್ಯ ರಂಗನ್ಮಯ್ಯಂಗೆ, ರಂಗನ್ಮಯ್ಯ ಟೆಂಪು ಏನಾಯ್ತಪ್ಪ, ಯಾವಾಗೂ ರೇಗಿಸ್ತಿದ್ ಪಾಪ ರಂಗನ್ಮಯ್ಯ ಸತ್ತೋಗ್ಬಿಟ್ರು. ಒಳ್ಳೆಯವರಿದ್ರು ಅವರು ಇಬ್ಬರೂ. ಹಾಗೆ ಈ ನಮ್ಮ ಅದೇ ಥರನೇ ನಮ್ಮ ಇವರು ಪುಣಾಚ ಸಾಹೇಬರು ಅಷ್ಟೇ. ಅಂದರೆ ಕಾಳಜಿ, ಕಂಪ್ಲೇಂಟ್ ಏನಾರ ಹಂಗೆ ತೊಗೊಂಡ್ಬಿಟ್ರೆ ಈ ಥರ ಎಲ್ಲ ಮಾಡಿದಾರ ಅಂದ್ಬಿಟ್ಟು ಅಂತ. ಅವಾಗ ಎಷ್ಟು ಜನಕ್ಕೆ ರೋಪ್ ಹಾಕಿದಾರೋ, ಏನು ಕತೆ ಆಯಿತೋ. ಕೊನೆಗೆ ಇವರೇ ಎದ್ದೋ ಬಿದ್ದೋ ಹೋಗಿ ಪಟ ಪಟ ನೆಕ್ಸ್ಟ್ ಡೇ ಬೆಳಗ್ಗೆ ಬಿಡಿಸ್ಕೊಬಂದು ತಗೊಬಂದು ಅವ್ನು ಶಾಪಿಟ್ಬಿಟ್ಟವ್ರು ಫುಲ್ ಸಾಮಾನ. ಹ್ಞೂ, ಅಲ್ಲಿವರೆಗೂ ಬಿಡಿಸ್ಕೊಂಡಿಲ್ಲ ಅವ್ನು, ಎಲ್ಲ ಆಯ್ರ ಕಾಸಲ್ಲಿ ಕೊಡ್ತಾನೆ ಅವನು, ಹೋಗಿರಲೇ ಇಲ್ಲ ಅವನು. ಆಮೇಲೆ ಕೊನೆಗೆ ಬಿಡಿಸ್ಕೊಬಂದು ತಗೊಬಂದೆಲ್ಲ ಕೊಟ್ಟು ಎಲ್ಲ ಮಾಡಿ ನನಗೆ ಹೇಳ್ಬೇಕು, ಇಲ್ಲ ಅಂದರೆ ಎಲ್ಲರೂ ಸೀರಿಯಲಾಗಿ ಸಸ್ಪೆಂಡ್ ಮಾಡಿಬಿಡ್ತೀನಿ ಬೆಳಿಗ್ಗೆಗೆ ಅಂತ. ಪ್ರೊಬೇಷನರ್ ಗೊತ್ತಾಯ್ತಲ್ಲ, ಇದೆಲ್ಲ ನೋಡ್ಕೋಬೇಕು ನೀವು, ಹಿಂಗೆ ಮಾಡ್ತೀರಾ ನೀವು? ಇಲ್ಲ ಸರ್, ನಾವು ಹಂಗೆ ಮಾಡಲ್ಲ. ಸಖತ್ತು ಅವತ್ತಿದ್ದ ಸಖತ್ತು ಅಜ್ಜ. ಅದು ಮಾತ್ರ ನಂಗೆ ಭಾಳ ತುಂಬ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ.